ಐಪಿಎಲ್ ಭಾರತದ ಪ್ರಮುಖ ಟೂರ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಭಾರತದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿದೆ ಎರಡು ಸಾವಿರದ ಎಂಟರಿಂದ ಆರಂಭವಾದ ಈ ಲೀಗ್ ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಹದಿನಾಲ್ಕು ಟೂರ್ನಿಗಳನ್ನು ಪೂರೈಸಿದೆ ಇದರಲ್ಲಿ ಅದೆಷ್ಟೋ ತಂಡಗಳು ಬಂದು ಹೋಗಿವೆ ಆದರೆ ಕೆಲವೊಂದು ತಂಡಗಳು ಮಾತ್ರ ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತೆ ಈ ಸಾಲಿನಲ್ಲಿ ಧೋನಿ ನಾಯಕತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ ಈ ತಂಡದ ಪ್ರಮುಖ ಆಕರ್ಷಣೆ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಹೌದು ಕ್ಯಾಪ್ಟನ್ ಕೂಲ್ ಅಂತಾನೆ ಫೇಮ್ ಪಡೆದಿರೋ ಮಾಹಿ ಹದಿನಾಲ್ಕು ವರ್ಷಗಳಿಂದಲೂ ಸಿಎಸ್ಕೆ ತಂಡಕ್ಕೆ ನಾಯಕನಾಗಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಹೀಗೆ ತಂಡದ ನಾವಿಕನಾಗಿ ಮಾಹಿ ಸಿಎಸ್ಕೆಯನ್ನ ಯಶಸ್ವಿ ತಂಡವನ್ನಾಗಿ ಮಾಡಿದ್ರು ಕೇವಲ ತಂಡವಷ್ಟೇ ಅಲ್ಲ ತಂಡದ ಅತ್ಯದ್ಭುತ ಆಟಗಾರರನ್ನ ಸಾಣೆ ಹಿಡಿಯುವ ಮೂಲಕ ಮಾಹಿ ತಂಡವನ್ನ ಒಂದು ಲಯಕ್ಕೆ ತರುವಲ್ಲಿ ಸಕ್ಸಸ್ ಆದ್ರು ಇನ್ನು ಈ ಸಿಎಸ್ಕೆ ತಂಡದಲ್ಲಿರುವುದು ಕೂಡ ವಿಶ್ವದ ಪ್ರಮುಖ ಆಟಗಾರರೇ ಚೆನ್ನೈ ತಂಡದಲ್ಲಿ ಪ್ಲಸಸ್ ಬ್ರಾವೋ ಮೊಯಿನ್ ಅಲಿ ಸರ್ ಜಡೇಜಾ ಮಿಸ್ಟರ್ ಐಪಿಎಲ್ ರೈನಾರಂತಹ ಪ್ರಮುಖ ಆಟಗಾರರನ್ನ ಹೊಂದಿದೆ ಸದ್ಯ ಚೆನ್ನೈ ತಂಡ ಐಪಿಎಲ್ ಟೂರ್ನಿಯ ಪ್ರಮುಖ ಬಲಿಷ್ಠ ತಂಡಗಳಲ್ಲಿ ಒಂದು ಐಪಿಎಲ್ ಕಪ್ ಗೆದ್ದಿರೋ ಚೆನ್ನೈ ತಂಡ ಆರಂಭದಿಂದಲೂ ಒಳ್ಳೆಯ ಪ್ರದರ್ಶನ ಕೊಡ್ತಾನೆ ಬಂದಿದೆ ಹೀಗಾಗಿ ಈ ವರ್ಷದ ಐಪಿಎಲ್ ಕಪ್ ಸಿಎಸ್ಕೆ ಪಾಲಾಯಿತು ಐಪಿಎಲ್ ಶುರುವಾದ ಆಗಿನಿಂದಲೂ ತಂಡ ಸಂಘಟಿತ ಪ್ರದರ್ಶನ ನೀಡಿದ್ದ ಪರಿಣಾಮ ಈ ವರ್ಷದ ಮೊದಲ ಫೈನಲಿಸ್ಟ್ ತಂಡವಾಗಿ ಸಿಎಸ್ಕೆ ಹೊರಹೊಮ್ಮಿತು ಧೋನಿ ನಾಯಕತ್ವದ ಕೊನೆಯ ಐಪಿಎಲ್ ಸೀಸನ್ ಇದಾಗಿದ್ದರಿಂದ ಸಿಎಸ್ಕೆ ತಂಡ ಗೆಲ್ಲಲೇಬೇಕಾದ ಒತ್ತಡದಲ್ಲಿತ್ತು ಅದರಂತೆ ಚೆನ್ನೈ ಈ ವರ್ಷದ ವಿನ್ನರ್ ತಂಡವಾಯಿತು ಸಿಎಸ್ಕೆ ಕಪ್ ಗೆಲ್ಲೋ ಟೀಮ್ ಅಲ್ಲ ಕ್ಯಾಪ್ಟನ್ ಧೋನಿ ಹೀಗೆ ಹೇಳಿದ್ಯಾಕೆ ಧೋನಿ ಕ್ರಿಕೆಟ್ ಲೋಕದ ಶ್ರೇಷ್ಠ ನಾಯಕ ಚೆನ್ನೈ ತಂಡದ ಹೀರೋ ಈ ಬಾರಿ ಕಪ್ ಗೆಲ್ಲಿಸಿಕೊಟ್ಟ ನಾಯಕ ಧೋನಿ ಮೈದಾನದಲ್ಲಿ ಇರೋವರೆಗೂ ತಂಡಕ್ಕೆ ಸೋಲಿಲ್ಲ ಅನ್ನೋ ಮಾತಿದೆ ಇನ್ನು ಇದೇ ಧೋನಿ ಅದೆಷ್ಟೋ ಬಾರಿ ಇನ್ನೇನು ಸೋತೇ ಬಿಟ್ವಿ ಅಂದಾಗ ತಂಡವನ್ನ ಗೆಲ್ಲುವಂತೆಯೂ ಮಾಡಿದ್ದಾರೆ ಈಗಾಗಲೇ ಧೋನಿ ನಾಯಕತ್ವದಲ್ಲಿ ಸಿಎಸ್ಕೆ ತಂಡ ಯಶಸ್ವಿಯಾಗಿದೆ ಈ ನಡುವೆ ಫಿಕ್ಸಿಂಗ್ ಆರೋಪದ ಮೇಲೆ ಮಧ್ಯದಲ್ಲಿ ಎರಡು ವರ್ಷ ಐಪಿಎಲ್ ನಿಂದ ಧೋನಿ ಬ್ಯಾನ್ ಹಾಕಿದ್ರು ಆದರೂ ಕೂಡ ಮಾಹಿ ಅಭಿಮಾನಿಗಳನ್ನ ಮಾತ್ರ ಕಳೆದ್ಕೊಂಡಿರಲಿಲ್ಲ ಇದೇ ಸಿಎಸ್ಕೆ ತಂಡಕ್ಕೆ ಲಾಭವಾಯಿತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಧೋನಿ ನಾಯಕತ್ವದಲ್ಲಿ ಹನ್ನೊಂದು ಬಾರಿ ಪ್ಲೇ ಆಫ್ ಮತ್ತು ಒಂಬತ್ತು ಬಾರಿ ಫೈನಲ್ಸ್ ಹಂತಕ್ಕೆ ಎಂಟ್ರಿ ಆಗಿದೆ ಈ ವರ್ಷದ ಆರಂಭದಿಂದಲೂ ಸಿಎಸ್ಕೆ ತಂಡ ಎಲ್ಲಿಯೂ ಎಡವದೆ ಪಂದ್ಯವನ್ನು ಉತ್ತಮವಾಗಿ ಆಡಿಕೊಂಡು ಬಂದಿದೆ ತಂಡದ ಎಲ್ಲ ಆಟಗಾರರು ಕೂಡ ಉತ್ತಮ ಪ್ರದರ್ಶನದಿಂದಾಗಿ ತಂಡ ಫೈನಲ್ಗೆ ಎಂಟ್ರಿಯಾಗಿ ಗೆಲುವು ಸಾಧಿಸಿದೆ ಸಿಎಸ್ಕೆ ತಂಡ ಗೆಲುವು ಸಾಧಿಸಿದ ಮೇಲೆ ತಂಡದ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಒಂದು ಮಾತು ಹೇಳ್ತಾರೆ ಇದು ಎಲ್ಲರಿಗೂ ಆಶ್ಚರ್ಯ ಹಾಗೂ ಗೊಂದಲ ಉಂಟುಮಾಡಿತ್ತು ಹೌದು ನಾವು ಕಳೆದ ಸೀಸನ್ಗಿಂತ ಈ ಆವೃತ್ತಿಯಲ್ಲಿ ಚೆನ್ನಾಗಿ ಆಡಿದ್ದೀವಿ ಈ ಕಾರಣದಿಂದಾಗಿಯೇ ನಾವು ಈ ಬಾರಿ ಪ್ರಶಸ್ತಿ ಗೆಲ್ಲೋಕೆ ಸಾಧ್ಯವಾಯಿತು ನಾನು ಮೊದಲು ಕೆ ತಂಡದ ಬಗ್ಗೆ ಮಾತನಾಡ್ತೀನಿ ಕೆ ಆರ್ ತಂಡವನ್ನು ಮೊದಲ ಚರಣದಲ್ಲಿನ ಅವರ ಪ್ರದರ್ಶನಕ್ಕೂ ಈ ಬಾರಿಯ ಪ್ರದರ್ಶನಕ್ಕೂ ಭಾರಿ ವ್ಯತ್ಯಾಸವಿದೆ ಅವರು ಫೈನಲ್ಗೆ ಬಂದ ಸ್ಥಿತಿಯನ್ನು ನೋಡಿದರೆ ನಮಗೆ ಆಶ್ಚರ್ಯವಾಗುತ್ತೆ ನಿಜವಾಗಿಯೂ ಕೆ ಆರ್ ಕಪ್ ಗೆಲ್ಲೋ ತಂಡ ಈ ತಂಡ ಎಂದಿಗೂ ಫೈನಲ್ಸ್ ಪಂದ್ಯದಲ್ಲಿ ಸೋತಿರಲಿಲ್ಲ ಹಾಗಾಗಿಯೇ ನಾನು ಕೂಡ ಅವರೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ ನಿಜವಾಗಿಯೂ ಕೆ ತಂಡ ಪ್ರಶಸ್ತಿಗೆ ಅರ್ಹ ಅಂತ ಧೋನಿ ಹೇಳಿದ್ದಾರೆ ಇನ್ನು ನಮ್ಮ ತಂಡದ ದಾಖಲೆಗಳನ್ನು ನೋಡಿದ್ರೆ ನಾವು ಚೆನ್ನಾಗಿಯೇ ಇದ್ದೀವಿ ನಾವು ಸಹ ಫೈನಲ್ಸ್ನಲ್ಲಿ ಸೋತಿದ್ದೀವಿ ಹೀಗಾಗಿಯೇ ಈ ಗೆಲುವು ನಮಗೆ ಸ್ಪೆಷಲ್ ಅಂತ ಧೋನಿ ಹೇಳಿದ್ದಾರೆ ಇನ್ನು ಫ್ಯಾನ್ಸ್ಗಳ ಅಭಿಮಾನ ನಮ್ಮ ಮೇಲೆ ಸದಾ ಇರೋದು ನಮ್ಮ ಅದೃಷ್ಟ ಈ ಬಾರಿ ಐ ಪಿ ಎಲ್ನಲ್ಲಿ ನಾವು ಚಪಾಕ್ ಗ್ರೌಂಡ್ನಲ್ಲಿ ಆಡಿದ ಅನುಭವವನ್ನೇ ನೀಡಿತ್ತು ಅಂತ ಧೋನಿ ಹೇಳಿದ್ರು ಹೀಗೆ ಮಹೇಂದ್ರ ಸಿಂಗ್ ಧೋನಿ ಫೈನಲ್ ಗೆದ್ದ ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು ಮಂಜುನಾಥ್ ದೇವಾಂಗ್ ಶೆಟ್ಟಿ ಸ್ಪೋರ್ಟ್ಸ್ ಬ್ಯೂರೋ ಕರ್ನಾಟಕ ಟಿವಿ